स्वगुणगणतो देशतः कालतश्च धूतावद्यं सुखचितिमयैर्मङ्गलैर्युक्तमङ्गैः सानाथ्यन्नो विदददधिकं ब्रह्मनारायणाख्यं भूषारत्नं भुवनवलयस्याखिलाश्चर्यरत्नं लीलारत्नं जलति दुहितुर्देवतामौळिरत्नं चिन्तारत्नं जगति भजतां सत्सरोजद्युरत्नं कौसल्याया लसतु मम हरिर्मण्डले पुत्ररत्नम् महाव्याकरणाम्बोधिमन्थमानसवन्दरं कवयन्तं रामकीर्त्या हनूमन्तसुत्मुखापास्महे मुख्यप्राणाय भीमाय नमो यस्य भुजान्तरम् नानावीरसुवर्णानां निकषाश्मायितं बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्दये नमः सूक्तिरत्नाकरे रम्ये मूलरामायणार्णवे विहरन्तो महीयांसः प्रीयन्तां गुरवो मम वाल्मीकेर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तर्णका इव स्वस्त्यस्तु सतां हरिः ओम् मम निष्पततो वीर्यं न सहेतमहीतलं पङ्कवत् परिदार्येत प्लवेयास्मान्महीधरात् अंत हनुमंत ಲಂಕೆಯನ್ನ ಹಾರುವ ನನ್ನ ಬಲವನ್ನು ಈ ನೆಲ ಸಹಿಸಲಾರದು. ಅದಕ್ಕಾಗಿ ನಾನು ಬೆಟ್ಟದ ಮೇಲಿನಿಂದ ಹಾರ್ತೇನೆ. ಒಂದು ವೇಳೆ ನಾನು ನೆಲದಿಂದ ಹಾರಿದರೆ ಕೆಸರಿನಲ್ಲಿ ಕಾಲು ಹೂತು ಹೋದಂತೆ ಬಹಳ ಅವಶ್ಯವಾಗಿ ನನಗೇನೋ ಈ ಕೆಲಸದಲ್ಲಿ ಸರಿಯಾದ ನಿರ್ಧಾರವನ್ನು ಕೈಗೊಳ್ಳಿಕ್ಕಾಗದೆ ಹೋದೀತು. ಆದ್ರಿಂದ ಅದನ್ನು ಸರಿ ಮಾಡಿಸುವುದಕ್ಕೋಸ್ಕರ ಬೆಟ್ ಅಂದರೆ ನೆಲದ ಅವಸ್ಥೆಯನ್ನು ತಪ್ಪಿಸುವುದಕ್ಕೋಸ್ಕರ ನಾನು ಅವಶ್ಯವಾಗಿ ಬೆಟ್ಟದ ಮೇಲಿನಿಂದ ಹಾರಿ ಬರ್ತೇನೆ ಅಂತ ಹಿಂದೆ ಹೇಳಿದ್ದ. ಹೀಗೆ ಹನುಮಂತ ಹೇಳಬೇಕಾದ್ರೆ ಏನಾಯಿತು ಅನ್ನೋದನ್ನ ಮುಂದಿನ ಮಾತು ಹೇಳ್ತಾ ಇದೆ. ಗುರುರಾಜ ಹೇಳು. ಹನುಮತಿ ಬ್ರುವತ್ಯೇವಂ ಹನುಮತಿ ಬ್ರುವತ್ಯೇವಂ ಹನುಮತಿ ಬ್ರುವತ್ಯೇವಂ ಭೂಷಯಾಮಾಸುರುದ್ಧತಾಃ ವನಮಾಲಾಂಗದಾದ್ಯೈಸ್ತಂ ಏವಂ ಹನುಮತಿ ಬ್ರುವತಿ ಸತಿ. ಈ ರೀತಿ ಹನುಮಂತ ಹೇಳಲಾಗಿ ಉದ್ಧತಾಹ ತುಂಬಾ ಖುಷಿ ಆಯ್ತು ಅವರಿಗೆ. ಅಂದ್ರೆ ಒಂಥರ ಹೆಮ್ಮೆಯಿಂದ ಅಂತೂ ನಮಗೆ ಒಂದು ಕೆಲಸ ನಡೆದೇ ಬಿಡುತ್ತೆ, ಯಶಸ್ವಿಯಾಗಿ ನಮಗೆ ಕಾರ್ಯ ಕೊನೆಗೊಳ್ಳುತ್ತೆ ಅನ್ನುವ ಒಂದು ಖುಷಿಯಿಂದ ಎದೆ ಉಬ್ಬಿಸಿ ಬಿಟ್ರು. ಎದೆ ಉಬ್ಬಿದವರಾಗಿ ಯಾರು? ಉದ್ಧತಾಹ ಅಂಗದಾದ್ಯಾಹ ಪ್ಲವಂಗಮಾಹ. ಅಂಗದ ಮೊದಲಾದ ತಾರ, ಜಾಂಬವತ್ತನೆ ಮೊದಲಾದಂತಹ ಕಪಿ ವೀರರೆಲ್ಲರೂ ಕೂಡ ತಮ್ಮ ಆ ಹನುಮಂತನನ್ನು ವನಮಾಲಾಂಗದಾದ್ಯೈಹಿ ವನಮಾಲಾ ಚ ಅಂಗದಂಚ ವನಮಾಲಾಂಗದೇ ವನಮಾಲಾಂಗದೇ ಆದ್ಯೇ ಏಷಾಂತಾನಿ ವನಮಾಲಾಂಗದಾದ ಅಂಗದಾದೀನಿ ತೈಹಿ ವನಮಾಲಾಂಗದಾದ್ಯೈಹಿ. ವನಮಾಲಾಂಗದಾದ್ಯಾನಿ ವನಮಾಲಾಂಗದಾದ್ಯೈಹಿ ಆಭರಣೈಹಿ ವನಮಾಲ ಅಂಗದ ಮೊದಲ ಅಂಗದ ಅಂತಂದ್ರೆ ಒಂದು ಆಭರಣ, ಆಭರಣಗಳಿಂದ ಭೂಷಯಾಮಾಸುಹು ಅವನನ್ನ ಅಲಂಕರಿಸಿದ್ರು. ಅವನಿಗೆ ಯಾವ ರೀತಿಯಾದ ವ್ಯವಸ್ಥೆ ಮಾಡಬೇಕೋ ಆ ರೀತಿ ಅವನಿಗೆ ಹೊರಡುವಾಗ ಏನು ಸಿದ್ಧತೆ ಕೊಡಬೇಕಿತ್ತೋ ಆ ಸಿದ್ಧತೆಯನ್ನ ಮಾಡಿದ್ರು ಅಂತ ಹೇಳುತ್ತಿದ್ದಾರೆ. ಹನುಮತಿ ಬ್ರುವತಿ ಎರಡೂ ಕೂಡ ಸಪ್ತಮಿ ಭಕ್ತಿ ಏಕವಚನ. ಹನುಮಂತ
ನಾನು ಹೊರಟು ಬರ್ತೇನೆ, ನನ್ನ ಕ್ಯಾರಿಯ ಖಂಡಿತ ಆಗತ್ತೆ. ಹೀಗೆ ಹೇಳಿದ ತಕ್ಷಣ ಎಲ್ಲ ಕಪಿಗಳಿಗೂ ಆನಂದ ಆಯಿತು. ಆ ಆನಂದದ ಫಲವಾಗಿ ಕೂಡ್ಲೆ ಅವನಿಗೆ ಹೊರಡ್ಲಿಕ್ಕೆ ಬೇಕಾದ ಸಿದ್ಧತೆಯನ್ನು ಕಪಿಗಳು ಮಾಡಿದ್ರು ಅನ್ನೋದು ಒಟ್ಟಿಷ್ಟು ಅಭಿಪ್ರಾಯ. ಅದನ್ನ ಶಬ್ದದಲ್ಲಿ ನಾವು ನೋಡೋಣ. ಹನುಮತಿ ಹನುಮಾನ್, ಹನುಮಂತೌ ಹನುಮಂತಃ, ಹನುಮಂತಂ ಹನುಮಂತೌ ಹನುಮತಃ ಅಂತ ಶಬ್ದ. ಸಪ್ತಮಿ ಭಕ್ತಿ ಏಕವಚನಿ, ಬ್ರುವನ್ ಬ್ರುವಂತೌ ಬ್ರುವಂತಃ ಶತ್ರುಪ್ರತ್ಯಯ ಅಂತ ಶಬ್ದ. ಹನುಮಾನ್ ಅನ್ನೋದು ಮತು ಪ್ರತ್ಯಯ ಅಂತ ಶಬ್ದ. ಇದು ಶತ್ರುಪ್ರತ್ಯಯ ಅಂತ ಬರೋ ಶಬ್ದ. ಎರಡೂ ಕೂಡ ಸಪ್ತಮಿ ಭಕ್ತಿ ಏಕವಚನ. ಬೃವತಿ ಏವಂ ಬೃವತ್ಯೇವಂ ಎಣ್ ಸಂಧಿ ಏವಂ ಅವ್ಯಯ ಭೂಷಯ ಮಾಸುಹು ಲಿಟ್ ಪ್ರಥಮ ಬಹು ಉದ್ಧತಃ ತತ್ಪ್ರತ್ಯಯ ಅಂತ ಶಬ್ದ ಪುಲ್ಲಿಂಗ ಪ್ರಥಮ ಬಹು ವನಮಾಲಾ ವನಮಾಲಾಂಗದಾದ್ಯೈಹಿ ತೃತೀಯ ಭಕ್ತಿ ಬಹುವಚನ. ಅದರ ಬಹುವ್ರೀಹಿ ಸಮಾಸದ ರೂಪವನ್ನು ನಾವು ನೋಡಿದ್ವಿ. ವನಮಾಲಾಂಗದೇ ಆದ್ಯೇ ಏಷಾಂತಾನಿ ಅಂತ ಅಂಗದಾದ್ಯಾ ಅದು ಕೂಡ ಹಾಗೆ ಅಂಗದ ಆದ್ಯ ಏಷಾಂತೆ ಅಂಗದಾದ್ಯಾ ಪ್ಲವಂಗಮಃ ಎರಡು ಕೂಡ ಪುಲ್ಲಿಂಗ ಪ್ರಥಮ ಬಹು. ಮೇಘ ಅವರು ಹೇಳಿ ಪಾಲಯನ್ವಾನರ ಕುಲಂ ಕಾಲಯನ್ ರಕ್ಷಸಾಂ ಕುಲಂ ಜಯವೀರ ಜಯೇತ್ಯುಚ್ಚೈಹಿ ಚುಕ್ರುಶುರ್ವಾನರೇಶ್ವರಾಹ. ಹೇ ವೀರ, ಹನುಮಂತನನ್ನ ಕುರಿತು ಹೇಳ್ತಾರೆ, ಅವನನ್ಗೆ ಜಯವಾಗಲಿ ಅನ್ನುವ ಹಿನ್ನೆಲೆಯಲ್ಲಿ ಅವರು ಹೇಳ್ತಾರೆ. ವಾನರಾಣಾಂ ಕುಲಂ ಪಾಲಯನ್, ವಾನರರ ಸಮೂಹವನ್ನ ರಕ್ಷಿಸುತ್ತ. ರಾಕ್ಷಸಾಂ ಕುಲಂ ಕಾಲಯನ್, ರಾಕ್ಷಸರ ಸಮೂಹವನ್ನ ನಾಶಗೊಳಿಸುತ್ತ. ಜಯ ಜಯ, ಗೆದ್ದು ಬಾ ಅಂತ ಉಚ್ಚೈಹಿ ಜೋರಾಗಿ. ವಾನರೇಶ್ವರಾಹ, ಅಂಗದನೆ ಮೊದಲಾದ ಎಲ್ಲ ಕಪಿವೀರರು ಚುಕ್ರುಶುಹು ಜೋರಾಗಿ ಕೂಗಿಕೊಂಡ್ರು, ಸಿಂಹನಾದ ಗೈದರು. ಹೇ ವೀರ, ಹೇ ಮಾರುತೆ, ವಾನರಾಣಾಂ ಕುಲಂ, ವಾನರಾಣಾಂ ಯಹ ವೃಂದ ತಾದೃಶಸ್ಯ ವೃಂದಸ್ಯ ಪಾಲನೆ ಸಕ್ತಃ ಭವಾನ್ ತತ್ ಪಾಲಯನ್, ತತ್ ಕುಲಂ ಪಾಲಯನ್, ರಕ್ಷಸಾಂ ರಾಕ್ಷಸಾನಾಂ ಸಮೂಹಂ ನಾಶಯನ್. ಜಯ ಜಯ, ಜಿತೋ ಭವ ಇತಿ ಉಚ್ಚೈಹಿ ಉದ್ಘೋಷಂ ಕುರುವನ್ ವಾನರೇಶ್ವರಾಹ, ಅಂಗದಾದಿ ಕಪಿವೀರಾಹ ಚುಕ್ರುಶುಹು ಕ್ರೋಶಂ ಚಕ್ರುಹು. ಪಾಲಯನ್ ಶತ್ರುಪ್ರತ್ಯಯ ಅಂತ ಶಬ್ದ, ಪುಲ್ಲಿಂಗ ಪ್ರಥಮ ಏಕ. ಪಾಲಯನ್ ಪಾಲಯಂತೌ ಪಾಲಯಂತಹ, ಇದು ಪ್ರೆಸೆಂಟ್ ಕಂಟಿನ್ಯೂಸ್, ಪಾಲಿಸುತ್ತಾ. ವಾನರ ಕುಲಂ, ವಾನರಸ್ಯ ಕುಲಂ ವಾನರ ಕುಲಂ, ವಾನರಾಣಾಂ ಕುಲಂ ವಾನರ ಕುಲಂ, ದ್ವಿತೀಯ ವಿಭಕ್ತಿ ಏಕವಚನ ನಪುಂಸಕಲಿಂಗ. ಕಾಲಯನ್ ಅದು ಕೂಡ ಶತ್ರುಪ್ರತ್ಯಯ ಅಂತವಾದ ಶಬ್ದ, ಪ್ರಥಮ ವಿಭಕ್ತಿ ಏಕವಚನ. ರಕ್ಷಸಾಂ ಷಷ್ಠಿ ವಿಭಕ್ತಿ ಬಹುವಚನ. ಕುಲಂ ದ್ವಿತೀಯ ವಿಭಕ್ತಿ ಏಕವಚನ. ಜಯ ಜಯತು ಜಯತಾ ಜಯತಾಂ ಜಯಂತು ಜಯ ಲೋಟ್ ಮಧ್ಯಮ ಏಕ. ವೀರ ಸಂಬೋಧನಾ ಪ್ರಥಮ, ಜಯ ಲೋಟ್ ಮಧ್ಯಮ ಏಕ. ಇತಿ ಅವ್ಯಯ, ಜಯೇತಿ ಗುಣಸಂಧಿ, ಇತಿ ಉಚ್ಚೈಹಿ ಇತ್ಯುಚ್ಚೈಹಿ ಎಣ್ ಸಂಧಿ, ಇತಿ ಉಚ್ಚೈಹಿ ಎರಡು ಅವ್ಯಯ. ಚುಕ್ರುಶುಹು ಲಿಟ್ ಪ್ರಥಮ ಬಹು, ವಾನರೇಶ್ವರಾಹ ವಾನರಾಣಾಂ ಈಶ್ವರಾಹ ವಾನರೇಶ್ವರಾಹ ಅಂದ್ರೆ ಅಂಗದಾದ್ಯಾಹ ಅಂತ ಅರ್ಥ.
ಪುಲ್ಲಿಂಗ ಪ್ರಥಮ ಬಹು ಭೂಷಣ ಅವರು ಹೇಳಿ ಸ್ಮಿತಂ ಹರೀಣಾಂ ವದನಾರವಿಂದಂ ಸ್ಮಿತಂ ಹರೀಣಾಂ ವದನಾರವಿಂದಂ ಸ್ಮಿತಂ ಹರೀಣಾಂ ವದನಾರವಿಂದಂ ಕುರುವನ್ ಹನುಮಾನ್ ಅಧಿಕಂ ಚಕಾಶೆ ಕುರುವನ್ ಹನುಮಾನ್ ಅಧಿಕಂ ಚಕಾಶೆ ಕುರುವನ್ ಹನುಮಾನ್ ಅಧಿಕಂ ಚಕಾಶೆ ಮಾಹೇಂದ್ರ ಮಾರುಹ್ಯ ಮಹೀಧರೇಂದ್ರಂ ಮಾಹೇಂದ್ರ ಮಾರುಹ್ಯ ಮಹೀಧರೇಂದ್ರಂ ಮಾಹೇಂದ್ರ ಮಾರುಹ್ಯ ಮಹೀಧರೇಂದ್ರಂ ಯಥೋದಯಂ ಭಾನುರುದಾನ ಉದಾರ ಭಾನು ಯಥೋದಯಂ ಭಾನುರುದಾರ ಭಾನು ಯಥೋದಯಂ ಭಾನುರುದಾರ ಭಾನು ಹರೀಣಾಂ ಸ್ಮಿತಂ ಕುರುವನ್ ಹನುಮಂತ ಏನ್ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಹನುಮಂತ ಮಹೀಧರೇಂದ್ರಂ ಮಾಹೇಂದ್ರಂ ಆರುಹ್ಯ, ಮಹೀಧರ ಅಂದ್ರೆ ಪರ್ವತ, ಮಹೀಧರ ಪರ್ವತಗಳಲ್ಲಿ ಶ್ರೇಷ್ಠವೆನಿಸಿದ ಮಾಹೇಂದ್ರಂ ಹಿರಿಯ ಬೆಟ್ಟ ಮಾಹೇಂದ್ರ ಪರ್ವತ, ಆ ಮಾಹೇಂದ್ರ ಪರ್ವತವನ್ನ ಆರುಹ್ಯ ಹತ್ತಿ ಹರೀಣಾಂ ವದನಾರವಿಂದಂ ಕಪಿಗಳ ಮೋರೆಯನ್ನು ಮುಖ ಕಮಲವನ್ನು ಸ್ಮಿತಂ ಕುರುವನ್ ಆ ನಗುವಂತೆ ಮಾಡಿ ಅಂದ್ರೆ ಅವರ ಮುಖದಲ್ಲಿ ಕಳವಳ ಇದ್ದದ್ದನ್ನ ಪರಿಹರಿಸಿ ಉದಾರ ಭಾನವಃ ಭಾನು ಉದಾರ ಭಾನು ಅಂದ್ರೆ ಯಾವಾಗ ಸೂರ್ಯರು ಹುಟ್ಟಿ ಬರ್ತಾರೋ ಆ ಉದಾರ ಭಾನು ಭಾನು ಕಿರಣಗಳಿಂದ ಅತ್ಯಂತ ಸುಂದರವಾದ ಕಿರಣಗಳಿಂದ ದೋಷವಿಲ್ಲದಂತೆ ಮಾಡಬಲ್ಲ ತಾಕತ್ತುಳ್ಳ ಸೂರ್ಯನು ಉದಯಂ ಉದಯ ಪರ್ವತವನ್ನು ಯಥ ತಥಾ ಚಕಾಶೆ ಹೇಗೆ ಸೂರ್ಯನ ಉದಯದ ಹೊತ್ತಿಗೆ ಒಂದು ಸುಂದರವಾದ ಸೆಳೆತವುಳ್ಳ ಆಕರ್ಷಣೆ ಕಾಣುತ್ತೋ ಆ ಬೆಟ್ಟದ ಮೇಲೂ ಹಾಗೆ ಹನುಮಂತ ಕಂಡ. ಚಕಾಶೆ ಭಾನು ಅಂದ್ರೆ ಕಿರಣ ಅಂತ ಅರ್ಥ. ಉದಾರ ಭಾನು ಅಂದ್ರೆ ದೋಷವಿಲ್ಲದ ಅಥವಾ ನಮ್ಮ ದೋಷವನ್ನ ಕಳೆಯುವ ದೋಷ ನಿವಾರಕವಾದಂತಹ ಕಿರಣಗಳಿಂದ ಕೂಡಿದ ಸೂರ್ಯನು ಉದಯಾಚಲದ ಹೊತ್ತಿನಲ್ಲಿ ಅದರ ಮೇಲೆ ಹೇಗೆ ಅಲಂಕೃತನಾಗಿ ಕಾಣಿಸುತ್ತಾನೋ ಹಾಗೆ ಈ ಹನುಮಂತನು ಕೂಡ ಕಂಡ ಅನ್ನೋದನ್ನ ಹೇಳ್ತಿದ್ದಾರೆ. ಹರೇ ರಾಮ. ಹನುಮಾನ್ ಮಹೀಧರೇಂದ್ರಂ ಮಾಹೇಂದ್ರಂ ಆರುಹ್ಯ ಕಪೀನಾಂ ವದನಾರವಿಂದಂ ಸ್ಮಿತಂ ಕುರುವನ್ ಯಥಾ ಉದಾರ ಭಾನುಃ ಭಾನುಃ ಉದಯಂ ಯಥಾ ಚಕಾಶೆ ತಥಾ ಮಹೇಂದ್ರ ಪರ್ವತೆ ಹನುಮಾನ್ ಚಕಾಶೆ ಇತಿ ತಸ್ಯ ಅಭಿಪ್ರಾಯ. ಸ್ಮಿತಂ ನಗುವನ್ನ ನಗುವಿನಂದದಿ ನಗುವನ್ನಾಗಿಸಿ ದ್ವಿತೀಯ ವಿಭಕ್ತಿಯೇಕ ವಚನ ವದನಾರವಿಂದಂ ಸ್ಮಿತಂ ಕುರುವನ್ ಹರಿಣಾಂ ಷಷ್ಠಿ ಬಹು ಹರಿಹಿ ಹರಿ ಹರಯ ಹೇ ಹರೇ ಹರಿ ಹರಯ ಹರಿಂ ಹರಿ ಹರೀನ್ ಹರಿಣಾ ಅದೇ ಮುಂದುವರೆದ್ರೆ ಹರೇ ಹೇ ಹರಿಯೋ ಹರೀಣಾಂ ಗುರುಣಾಂ ವದನಾರವಿಂದಂ ವದನಂ ಅರವಿಂದಮಿವ ವದನಾರವಿಂದಂ ದ್ವಿತೀಯ ವ್ಯಕ್ತಿ ಏಕವಚನ
कुर्वन् शत्रुप्रत्ययान्त शब्द प्रथमाविभक्ति एकवचन कुर्वन् ಅದ್ಮೇಲೆ ಹನುಮಾನ್ ಪ್ರಥಮಾವಿಭಕ್ತಿ ಏಕವಚನ ಅಧಿಕಂ ಅದು ಕ್ರಿಯಾವಿಶೇಷಣ ಅದು ಕೂಡ ದ್ವಿತೀಯ ವಿಭಕ್ತಿನಿ ಚಕಾಶೆ ಚಕಾಶೆ ಲಿಟ್ ಪ್ರಥಮ ಏಕ ಕಾಶರ್ದೀಪ್ತೌ ಮಹೇಂದ್ರಂ ದ್ವಿತೀಯ ವಿಭಕ್ತಿ ಏಕವಚನ ಆರುಹ್ಯ ಲ್ಯಪ್ರತ್ಯಂತಮವ್ಯಯಂ ಮಹೀಧರೇಂದ್ರಂ महीं धरतीति महीधरः महीधराणाम् इन्द्रः महीधरेन्द्रः तं महीधरेन्द्रम् यथा उदयं यथोदयं गुणसन्धि उदयं पर्वतवन्नु उदयाचलवन्नु द्वितीय वृत्ति एक वचन भानु पुल्लिंग प्रथम एक उदार भानु पुल्लिंग प्रथम एक ನವನೀತಿ ಅವರು ಹೇಳಿ ಕ್ರತುಮಿವ ಹರಿತುಷ್ಟ್ಯೈ ಕ್ರತುಮಿವ ಹರಿತುಷ್ಟ್ಯೈ ಕ್ರತುಮಿವ ಹರಿತುಷ್ಟ್ಯೈ ವಿಕ್ರಮಂ ಕರ್ತು ಕಾಮ ವಿಕ್ರಮಂ ಕರ್ತು ಕಾಮ ವಿಕ್ರಮಂ ಕರ್ತು ಕಾಮ ಪ್ಲವನಮಥ ಕರಿಷ್ಯನ್ ಪ್ಲವನಮಥ ಕರಿಷ್ಯನ್ ಪ್ಲವನಮಥ ಕರಿಷ್ಯನ್ दीक्षणीयामि दीक्षणीयामि वेष्टिम् क्षणीयामि वेष्टिम् दीक्षणीयामि वेष्टिम् रघुकुलतिलकम् 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 श्रीकान्तमेकान्तभक्तः 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 समनमदसमानम् समनमदसमानम् समनमद समानम् राममेकाभिरामम् 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 ಹನುಮಂತ ಈ ಕಾರ್ಯವನ್ನು ಮಾಡುವ ಬಗೆಯನ್ನ ಅಂದ್ರೆ ಅವನು ಆ ಕಾರ್ಯ ಮಾಡುವಾಗ ಅವನಿಗಿದ್ದ ಭಾವವನ್ನ ಈ ಸಾಲಿನಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ ಈ ಸರ್ಗದ ಎಂಟನೆಯ ಸರ್ಗದ ಮುಕ್ತಾಯದ ಮಾತಾಗಿ ಈ ಶ್ಲೋಕ ಬಂದಿದೆ ಉಪಸಂಹಾರ ಮಾಡ್ತಾ ಇದ್ದಾರೆ ಅಥ ಆ ಬಳಿಕ ಅಥ ಅಂದ್ರೆ ಹನುಮಂತ ಮಹೇಂದ್ರ ಪರ್ವತವನ್ನ ಏರಿದ ನಂತರದಲ್ಲಿ ಅಥ ಪ್ಲವನಂ ಅಥ ಅಂತಿದೆ ಅಥ ಹರಿತುಷ್ಟ್ಯೈ ಶ್ರೀಹರಿಯ ಸಂತೋಷಕ್ಕಾಗಿ ಕ್ರತುಮಿವ ಕ್ರತು ಅಂತಂದ್ರೆ ಯಜ್ಞ ಯಜ್ಞವನ್ನ ಮಾಡುವಾಗ ಪರಮಾತ್ಮನ ಪ್ರೀತಿಗಾಗಿಯೇ ಮಾಡಬೇಕು ಅಂತ ಹೇಗೋ ಹಾಗೆ ಹನುಮಂತನು ಕೂಡ ಈ ಪ್ರಯಾಣವನ್ನ ಕ್ರತುಮಿವ ತನ್ನ ವಿಕ್ರಮಂ ಅಂದ್ರೆ ವಿಶಿಷ್ಟವಾದ ಹೆಜ್ಜೆಯನ್ನು ತನ್ನ ಮುಂದಡಿ ಇಡುವ ಕಾರ್ಯವನ್ನು ವಿಕ್ರಮಂ ಕರ್ತು ಕಾಮಃ ಹನುಮಂತ ಪರಮಾತ್ಮನ ಪ್ರೀತಿಗಾಗಿ ಯಜ್ಞವನ್ನ ನಡೆಸುವಂತೆ ಈ ಹೆಜ್ಜೆ ಇಡುವುದನ್ನ ಕರ್ತು ಕಾಮಃ ಸರಿಯಾದ ರೀತಿಯಲ್ಲಿ ಮಾಡುವ ಬಯಕೆಯಿಂದ ವಿಶಿಷ್ಟವಾದ ಹೆಜ್ಜೆಯನ್ನು ಇಡುವುದನ್ನೇ ಯಜ್ಞದಲ್ಲಿ ಒಂದು ದೀಕ್ಷೆ ಅಂತಿರುತ್ತೆ ಅದು ಪ್ರಧಾನವಾದ ಅಂಗ ಯಜ್ಞದಲ್ಲಿ ಆ ದೀಕ್ಷೆಯನ್ನು ಸ್ವೀಕರಿಸುವಂತೆ ಇಷ್ಟಿಗೆ ಒಂದು ದೀಕ್ಷೆಯನ್ನು ತೆಗೆದುಕೊಳ್ಳುವಾಗ ಹೇಗೋ ದೀಕ್ಷಣೀಯಾಂ ಇವ ಇಷ್ಟಿಂ ಇಷ್ಟಿಂ ದೀಕ್ಷಣೀಯಾಂ ಇವ ದೊಡ್ಡ ಯಾಗಕ್ಕೆ ದೀಕ್ಷೆಯನ್ನ ತೊಡುವಂತೆ ಪ್ಲವನಂ ಹಾರುವುದನ್ನು ಕರಿಷ್ಯನ್ ಮಾಡುತ್ತಾ ಏಕಾಂತ ಭಕ್ತಃ ಮುಖ್ಯ ಭಕ್ತನಾದಂತಹ ಹನುಮಂತ ಯಾರಿಗೆ
ಇನ್ನೊಬ್ಬ ಸಮಾನನೇ ಇಲ್ಲವೋ ಅಂತಹ ಅಸಾಧಾರಣವಾದ ಫಲವುಳ್ಳ ಅಸಮಾನಂ ಸಮಾನನ ಅವನಿಗೆ ಸಮಾನ ಇಲ್ಲ ಅಂತ ಅರ್ಥ, ಸಮಾನ ಅಲ್ಲ ಅಂತ ಅರ್ಥ ಅಲ್ಲ, ಅವನಿಗೆ ಸಮಾನ ಇನ್ನೊಬ್ಬ ಇಲ್ಲ. ಅಂತಹ ಅಸಮಾನಂ ಸಾದೃಶ್ಯವೇ ಇಲ್ಲದವನನ್ನು ಏಕಾಭಿರಾಮಂ ರಾಮಂ ಏಕಾಭಿರಾಮಂ, ಏಕಾಭಿರಾಮ ಅಂದರೆ ಅವನಿಗಿಂತ ಚಂದ ಮತ್ತೊಬ್ಬ ಇಲ್ಲ, ರಘುಕುಲದ ಅತ್ಯಂತ ಹಿರಿಯ ಅಂತಹ ರಘುಕುಲ ತಿಲಕಂ ಏಕಾಭಿರಾಮಂ ರಘುಕುಲ ತಿಲಕಂ ಶ್ರೀಕಾಂತಂ ರಾಮಂ, ರಘುಕುಲ ಕುಲದ ಹಿರಿಯನಾದ ಕಾಂತಿಯುಕ್ತನಾದ ತನ್ನ ಒಡೆಯನಾದ ಶ್ರೀರಾಮನನ್ನು ಸಮನಮತ್ ಸಮನಮತ್ ಅಂದರೆ ನಮಸ್ಕರಿಸಿದನು. ಮಹಾಯಜ್ಞವನ್ನ ಹರಿಯ ಪ್ರೀತಿಗಾಗಿ ಮಾಡುವಂತೆ ತನ್ನ ಹೆಜ್ಜೆಯನ್ನು ಇಡಲು ಬಯಸಿದವನಾಗಿ ಯಜ್ಞದಲ್ಲಿ ದೀಕ್ಷೆಯನ್ನ ಸ್ವೀಕರಿಸುವಾಗ ಅದಕ್ಕೊಂದು ನಿಯಮ ಇದೆ, ಹಾಗೆ ಈ ಮುಂದೆ ಇಡುವ ಹೆಜ್ಜೆಗೆ ಹಾರುವಿಕೆ ಎನ್ನುವ ದೀಕ್ಷೆಯನ್ನ ತೊಟ್ಟು ಅತ್ಯಂತ ಮುಖ್ಯ ಭಕ್ತನಾದ ಹನುಮಂತ ಅಸಾಧಾರಣನಾದ ಅವನಿಗಿಂತ ಚಂದ ಇಲ್ಲ ಅನ್ನುವಷ್ಟು ದೊಡ್ಡವನಾದ ರಘುಗಳ ಕುಲದಲ್ಲಿ ಹಿರಿಯನೆನಿಸಿದ ಕಾಂತಿಯುಕ್ತನಾದ ತನಗೆ ಒಡೆಯನೆನಿಸಿದ ಶ್ರೀರಾಮನನ್ನು ಮೊದಲು ನಮಸ್ಕರಿಸಿದ. ಹರಿತುಷ್ಟ್ಯೈ ಕ್ರತುಮಿವ, ಪರಮಾತ್ಮನ ಪ್ರೀತಿಗಾಗಿ ಮಹಾಯಜ್ಞವನ್ನ ಮಾಡುವಂತೆ ತನ್ನ ಪರಾಕ್ರಮವನ್ನ ತೋರುವುದಕ್ಕಾಗಿ, ಅದೇ ಆ ಪರಾಕ್ರಮವನ್ನ ತೋರುವ ನೆಪದಲ್ಲಿ ಆ ಯಜ್ಞಕ್ಕೆ ದೀಕ್ಷೆಯನ್ನ ತೊಡುವಂತೆ, ಇಷ್ಟಿಯಲ್ಲಿ ದೀಕ್ಷೆಯನ್ನ ತೊಡುವಂತೆ ಹಾರಾಟವನ್ನ ಮಾಡುವುದಕ್ಕಾಗಿ ಬಯಸುತ್ತಾ ಹನುಮಂತ ಶ್ರೀರಾಮಚಂದ್ರನನ್ನು ನಮಿಸಿದ. ನಮಿಸಿದ ಅನ್ನುವಾಗ ರಾಮಚಂದ್ರನನ್ನ ಅಂತ ಅರ್ಥ ಆಯಿತು. ರಾಮಚಂದ್ರ ಹೇಗಿದ್ದ ಅನ್ನೋದಕ್ಕೆ ರಘುಕುಲ ತಿಲಕಂ ಶ್ರೀಕಾಂತಂ ಏಕಾಭಿರಾಮಂ, ಒಬ್ಬನೇ ಒಬ್ಬ ಇಷ್ಟು ಚೆಲುವ, ರಾಮಂ ಅಸಮಾನಂ ಸಮನಮತ್. ಎರಡನೇ ಸಾಲು ಪೂರ್ತಿ ರಾಮನಿಗೆ ಮೀಸಲು, ಮೊದಲನೇ ಸಾಲಿನಲ್ಲಿ ಹನುಮಂತ ಹೇಗೆ ಮಾಡಬೇಕು ಅಂತ ಅನ್ಕೊಂಡ, ಅದನ್ನು ಕಲ್ಪಿಸಿಕೊಂಡ. ಪರಮಾತ್ಮನ ಪ್ರೀತಿಗಾಗಿ ಎಲ್ಲ ಕಾರ್ಯವನ್ನು ಮಾಡುವುದು. ಆಚಾರ್ಯರ ಸಂಗ್ರಹ ಚಂದ್ರಿಕಾ ಸ್ವಾಮಿ ಓದ್ತೇನೆ. ಮುಖ್ಯ ಕ್ರತೋಹ ಆದೌ ಕರ್ತ್ವಾರಂಭ ದೀಕ್ಷಾರೂಪಂ ದೀಕ್ಷಣೀಯ ನಾಮ ಇಷ್ಟಿರ್ಭವತಿ. ಕ್ರತುವಿನ ಆರಂಭದಲ್ಲಿ ಒಂದು ಸಣ್ಣ ಇಷ್ಟಿ ಇರುತ್ತೆ, ಕ್ರತು ಅಂದ್ರೆ ದೊಡ್ಡದು, ಇಷ್ಟಿ ಅಂದ್ರೆ ಅದರಲ್ಲಿ ಒಂದು ಬರುವ ಸಣ್ಣ ಭಾಗ. ಮಹಾಕ್ರತುವಿನ ಭಾಗವಾಗಿ ಒಂದು ಸಣ್ಣ ಇಷ್ಟಿಯನ್ನ ಮಾಡ್ಲಿಕ್ಕಿದ್ರೆ ಅದಕ್ಕೆ ದೀಕ್ಷಣೀಯ ಅಂತ ಹೆಸರು. ಅದರ ಪ್ರಧಾನ ಉದ್ದೇಶ ಏನು ಅಂದ್ರೆ ದೀಕ್ಷೆ ಸ್ವೀಕಾರ ಮಾಡುದು, ಅದೇ ಒಂದು ಯಜ್ಞ. ದೀಕ್ಷೆ ಸ್ವೀಕಾರ ಅನ್ನೋದೇ ಒಂದು ಯಜ್ಞದ ಭಾಗ. ಅತ್ರಾಪಿ ಭಗವತ್ ಪ್ರೀತ್ಯರ್ಥಂ ಸಮುದ್ರ ತರಣಾಖ್ಯೋ ವಿಕ್ರಮಃ ಕ್ರತು. ಇಲ್ಲಿ ಯಾವ ಕ್ರತುವನ್ನ ಮಾಡ್ತಾ ಇದ್ದಾನೆ ಹನುಮಂತ ಅಂತಂದ್ರೆ, ಸಮುದ್ರವನ್ನ ದಾಟುವಿಕೆ, ಸಮುದ್ರ ತರಣಂ ಅನ್ನೋದೇ ದೊಡ್ಡ ಯಜ್ಞ. ಆ ಯಜ್ಞದಲ್ಲಿ ಅಂದ್ರೆ ಯಜ್ಞದ ಪರಿಪೂರ್ಣತೆಗೆ ಇಷ್ಟಿಯನ್ನು ಅಂದ್ರೆ ದೀಕ್ಷಣೀಯ ಅನ್ನೋ ಇಷ್ಟಿಯನ್ನು ಒಂದು ಸಣ್ಣ ಭಾಗವಾಗಿ ಹೇಗೆ ನಡೆಸ್ತಾರೋ ಹಾಗೆ ಈ ಸಮುದ್ರ ತರಣ ಅನ್ನುವ ಮಹಾಯಾಗಕ್ಕೆ ದೀಕ್ಷಣೀಯ ಅನ್ನುವ ಸಣ್ಣ ಇಷ್ಟಿಯನ್ನು ಮಾಡುವಂತೆ ಹಾರುವಿಕೆ ಅನ್ನುವ ಕ್ರಿಯೆಯನ್ನು ನಡೆಸಿದ. ಆ ಇಷ್ಟಿಯನ್ನು ಮಾಡುವುದಕ್ಕಾಗಿ ಹಾರಾಟವನ್ನು ನಡೆಸಿದ. ಹಾರಾಟವನ್ನು ನಡೆಸುವ ಮುನ್ನ ಶ್ರೀರಾಮನನ್ನ ಅದಕ್ಕೆ ಅಲ್ಲಿ ಕರಿಷ್ಯನ್ ಅಂತ ಶಬ್ದ ಹಾಕಿದ್ದು, ಅಥ ಪ್ಲವನಂ ಕರಿಷ್ಯನ್. ಅದಕ್ಕಾಗಿ ಹಾರುವಿಕೆ ಅನ್ನುವ ಕಾರ್ಯವನ್ನು ಮಾಡುವ ಹಿನ್ನೆಲೆಯಲ್ಲಿ ನಿರ್ವಿಘ್ನತಾ ಸಿದ್ಧಿಗಾಗಿ ಮೊದಲು ರಾಮನಿಗೆ ಮಂಗಳ ಪ್ರದಾತೃತ್ವ ಇದೆ ಅನ್ನುವ ಕಾರಣಕ್ಕಾಗಿ ಅವನ ಉದ್ದೇಶದಿಂದಲೇನೆ ಈ ಕಾರ್ಯವನ್ನು ಮಾಡುವುದಕ್ಕೆ ಹೊರಟದ್ರಿಂದಾಗಿ ನಮಸ್ಕರಿಸಿದ ಅನ್ನುವ ಮಾತನ್ನು ಹೇಳಿದರು. ತಾಂ ಇಷ್ಟಿಂ ಕರಿಷ್ಯನ್ ಕರಿಷ್ಯಮಾಣಸ್ಯ ಕರ್ಮಣಃ ನಿರ್ವಿಘ್ನತಾಯೈ
ರಾಮನಮನ ಪುರೂಪಂ ಮಂಗಲಂ ಆಚಚಾರ ಆಚರಿಸಿದ ಅಂತ ಕೊಟ್ಟು ಅದರ ಅಭಿಪ್ರಾಯ. ಇಲ್ಲಿಗೆ ಶ್ರೀ ನಾರಾಯಣ ಪಂಡಿತಾಚಾರ್ಯ ವಿರಚಿತೆ ರಾಮಾಂಕೆ ಸಂಗ್ರಹ ರಾಮಾಯಣೆ ಕಿಷ್ಕಿಂಧಾಕಾಂಡೆ ಅಷ್ಟಮ ಸರ್ಗ. ಏವಮೇವ ಇತಿ ಆಚಾರ್ಯ ಗೋವಿಂದಸ್ಯ ಕೃತಿಷು, ಅದಕ್ಕಿಂತ ಮೊದಲು ವಿಶ್ವಪತಿ ತೀರ್ಥ ಕೃತ ಕೃತಾಯಾಂ ಸಂಗ್ರಹ ರಾಮಾಯಣ ವ್ಯಾಖ್ಯಾಯಾಂ ಭಾವಾರ್ಥ ದೀಪಿಕಾಯಾಂ ಕಿಷ್ಕಿಂಧಾಕಾಂಡೆ ಅಷ್ಟಮ ಸರ್ಗ. ಆಚಾರ್ಯ ಗೋವಿಂದಸ್ಯ ಕೃತಿಷು ಸಂಗ್ರಹ ರಾಮಾಯಣ ಟೀಕಾಯಾಂ ಸಂಗ್ರಹ ಚಂದ್ರಿಕಾಯಾಂ ಕಿಷ್ಕಿಂಧಾಕಾಂಡೆ ಅಷ್ಟಮ ಸರ್ಗ ವಿವರಣಂ ಅನ್ನುವಲ್ಲಿಗೆ ಇವತ್ತಿನ ಚಿಂತನೆ ಮುಗಿಯಿತು. ಒಟ್ಟು ನಾವು 1909 ಶ್ಲೋಕಗಳನ್ನ ಮುಗಿಸಿದ್ದೇವೆ. ಒಟ್ಟು ಈ ಕಿಷ್ಕಿಂಧಾಕಾಂಡದಲ್ಲಿ 494 ಶ್ಲೋಕಗಳಿದ್ವು. ಇನ್ನು ಮುಂದೆ ಸುಂದರ ಕಾಂಡ, ತುಂಬಾ ಸುಂದರವಾದ ಕಾಂಡವೇ ಆದದ್ರಿಂದ ಸುಂದರ ಕಾಂಡ ಆರಂಭ ಆಗುತ್ತೆ. ಈ ಆರಂಭದ ಪುಸ್ತಕ ಅನ್ನೋದು ಎರಡನೇ ಭಾಗದಲ್ಲಿ ಕೆಲವು ಕಡೆ ಸಿಗ್ಬೋದು, ಪುಸ್ತಕ ಇದ್ರೆ ಹುಡುಕಿ ನೋಡಿ. ಈ ಪುಸ್ತಕ ನಮ್ಮ ಮನೆಯಲ್ಲಿ ಇದ್ರೆ ಒಳ್ಳೇದು. ಕೇವಲ ಪರಮಾತ್ಮನನ್ನ ನಾವು ರಾಮಚಂದ್ರನ ಒಂದು ಪ್ರತೀಕವನ್ನ ಮನೆಯಲ್ಲಿ ಇಟ್ಟುಕೊಂಡಷ್ಟು. ರಾಮಾಯಣ ಇದ್ರೆ ಒಳ್ಳೇದು, ರಾಮಾಯಣ ಇಲ್ಲದೆ ಇದ್ರೂ ಇದನ್ನಾದ್ರೂ ಇಟ್ಟುಕೊಂಡ್ರೆ ನಮ್ಮ ಮನೆಯಲ್ಲಿ ಒಂದು ಭಗವಂತನ ಸನ್ನಿಧಾನ. ಈ ಕಾಂಡ ಪೂರ್ತಿ ಹನುಮಂತನ ಕಥೆಯನ್ನೇ ಹೇಳಲಿಕ್ಕೋಸ್ಕರ ಇರುವಂತದ್ದು. ಆಚಾರ್ಯರು ಕೂಡ ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಸುಖಸಾರ ಮಹಾರ್ಣಮಾಯ ನತ್ವಾ ಲಿಲಂಗೈಷು ರರ್ಣವ ಉತ್ಪಪಾತ ನಿಷ್ಪೀಡ್ಯತಂ ಗಿರಿವರಂ ಪವನಸ್ಯ ಸೂನುಹು ಅನ್ನುವ ಮಾತಿನ ಮೂಲಕ ಕಥೆಯನ್ನು ಆರಂಭಿಸ್ತಾರೆ. ಶ್ಲೋಕ ಓದಿಬಿಡ್ತೇನೆ. ಪ್ರಣಮ್ಯ ಸಮ್ಯಕ್ ಪುರುಷಂ ಪುರಾಣಂ ಅವರ್ಧತೋಚ್ಚೈ ಹನುಮಾನ್ ಮಹಾದ್ರೌ ಲಂಕಾಂ ದಿದಕ್ಷನ್ನಿವ ಧೂಮಕೇತುರ್ ಧೂಮೋಪಮಾಂ ತತ್ರ ಯಯೌ ಮಘೌ ಘನೌಘಃ ಅಂತ ಅದರ ಶ್ಲೋಕ ಮೊದಲನೆಯದ್ದು. ಇಲ್ಲಿಂದ ಮುಂದೆ ನಾಳೆಯ ಚಿಂತನೆಯನ್ನ ನಡೆಸೋಣ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದ ಕೃತಜ್ಞತೆಗಳು. ಆಮೇಲೆ 9:00 ಹರಿದಿನದ ಯಥಾಶಕ್ತಿ ಆಚರಣೆಯನ್ನು ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಕೃಷ್ಣಾರ್ಪಣಮಸ್ತು.